ಎರಡು ಸಾವಿರದ ಇಪ್ಪತ್ತನೇ ಇಸುವಿಯಲ್ಲಿ ಫೆಬ್ರವರಿ ತಿಂಗಳಿನಲ್ಲಿ ಕನ್ಯಾ ರಾಶಿಯವರ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳೋಣ ಈ ಮಾಸದ ಮೊದಲಾರ್ಧದಲ್ಲಿ ಮಿಶ್ರಫಲಗಳು ಕಂಡುಬರುತ್ತಿವೆ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುವ ಸಂಭವಗಳು ಕಡಿಮೆ ಇದೆ ಆದಷ್ಟು ಮೌನದಿಂದ ಇದ್ದರೆ ಒಳ್ಳೆಯದು ಪರಿಸ್ಥಿತಿಗಳು ನಿಮ್ಮ ವಿರುದ್ಧ ತಿರುಗಬಹುದು ಆದರೆ ಬಹಳ ಜಾಗ್ರತೆಯಿಂದ ಇರಿ ಇನ್ನು ವ್ಯಾಪಾರಿಗಳಿಗೆ ಹೇಳುವುದಾದರೆ ನಿಧಾನಗತಿಯಲ್ಲಿ ಲಾಭಾಂಶ ದೊರೆಯಲಿದೆ ಹೊಸ ಕೆಲಸಕ್ಕೆ ಬಂಡವಾಳ ಹೂಡದಿರುವುದೇ ಒಳ್ಳೆಯದು ಬ್ಯಾಂಕ್ ವ್ಯವಹಾರಗಳು ಮಂದಗತಿಯಲ್ಲಿ ಸಾಗುತ್ತದೆ ವರ್ಗಾವಣೆ ಆಗುವ ಸಾಧ್ಯತೆಗಳು ಸರ್ಕಾರಿ ಉದ್ಯೋಗದಲ್ಲಿರುವವರಿಗೆ ಕಂಡುಬರುತ್ತಿವೆ ಉದ್ಯೋಗಿಗಳು ತಮ್ಮ ಮೇಲಾಧಿಕಾರಿಗಳ ಪ್ರಶಂಸೆಗೆ ಪಾತ್ರರಾಗುತ್ತಾರೆ ಉದ್ಯೋಗದಲ್ಲಿ ಬಹಳ ಜಾಗ್ರತೆಯಿಂದ ಇದ್ದರೆ ಒಳ್ಳೆಯದು ಉದ್ಯೋಗದಲ್ಲಿ ಬಹಳ ಏಕಾಗ್ರತೆ ಅವಶ್ಯಕವಾಗಿದೆ ಉದ್ಯಮಿಗಳು ಬಹಳ ಉತ್ತಮ ಫಲಿತಾಂಶವನ್ನು ಕಾಣುತ್ತೀರಿ ತಿಂಗಳ ದ್ವಿತೀಯಾರ್ಧದಲ್ಲಿ ಸ್ವಲ್ಪ ಮಟ್ಟಿಗೆ ಪರಿಸ್ಥಿತಿ ಸುಧಾರಿಸಲಿದೆ ಕುಟುಂಬದವರ ಸಹಾಯ ದೊರೆಯಲಿದೆ ಬಾಳ ಸಂಗಾತಿಯ ಸಲಹೆಯಿಂದ ಪರಿಗಣಿಸಿದರೆ ಒಳ್ಳೆಯ ಒಂದು ಫಲಿತಾಂಶವನ್ನು ಕಾಣುವಿರಿ ಗೃಹಿಣಿಯರು ಕೆಲಸ ಮಾಡುವಾಗ ಎಚ್ಚರಿಕೆಯಿಂದ ಕೆಲಸ ಮಾಡಿದರೆ ಉತ್ತಮ ಉದರಕ್ಕೆ ಸಂಬಂಧಿಸಿದ ನೋವು ಬರಬಹುದು ಆದಷ್ಟು ವೈದ್ಯರನ್ನು ಕಂಡರೆ ಒಳ್ಳೆಯದು ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶವನ್ನು ಗಳಿಸುವರು ಪ್ರವಾಸಕ್ಕೆ ಹೊರಡಲು ಪ್ರಣಾಳಿಕೆಯನ್ನು ಸಿದ್ಧ ಮಾಡಿಕೊಳ್ಳುವಿರಿ ಅವಿವಾಹಿತರು ಶುಭ ಸುದ್ದಿಯನ್ನು ಕೇಳುವರು ಮಕ್ಕಳ ಆರೋಗ್ಯದ ಕಡೆ ಗಮನ ಹರಿಸಿದರೆ ಒಳ್ಳೆಯದು ನಿಮ್ಮ ಮನೆ ದೇವರ ಆರಾಧನೆಯಿಂದ ಉತ್ತಮ ಫಲಿತಾಂಶವನ್ನು ಕಾಣುವಿರಿ ವಿಷ್ಣುವಿನ ಆಲಯಕ್ಕೆ ಭೇಟಿ ನೀಡಿದರೆ ಉತ್ತಮ ಫಲಿತಾಂಶವನ್ನು ಕಾಣುವಿರಿ ಆದಷ್ಟು ನಿಮ್ಮ ಹಣವನ್ನು ಜಾಗ್ರತೆಯಿಂದ ಖರ್ಚು ಮಾಡಿ ವ್ಯಾಪಾರಿಗಳು ತಿಂಗಳ ಕೊನೆಯಲ್ಲಿ ಉತ್ತಮ ಲಾಭಾಂಶವನ್ನು ಗಳಿಸುವರು ತೀರ್ಥ ಕ್ಷೇತ್ರಗಳಿಗೆ ಭೇಟಿ ನೀಡುವಂತಹ ಸಂಭವಗಳು ಕಂಡುಬರುತ್ತಿವೆ ಆದಷ್ಟು ಜನದೃಷ್ಟಿ ತಗಲುವ ಸಾಧ್ಯತೆಗಳು ಇರುವುದರಿಂದ ಬಹಳ ಎಚ್ಚರಿಕೆಯಿಂದ ಇದ್ದರೆ ಉತ್ತಮ ಫಲಿತಾಂಶವನ್ನು ಕಾಣುವಿರಿ ಪಂಡಿತ್ ಶೇಷ್ಗಿರಿ ಭಟ್ ನಿಮ್ಮ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಶತಸಿದ್ಧ ನಂಬಿದವರ ಪಾಲಿನ ಕಾಮದೇನು ಇವರು ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವ್ಯವಹಾರಗಳಲ್ಲಿ ಯಶಸ್ಸು ನೌಕರಿಯಲ್ಲಿ ಪ್ರಮೋಷನ್ ಸ್ತ್ರೀ ಪುರುಷ ವಶೀಕರಣ ಇಷ್ಟಪಟ್ಟಿರುವ ಕೆಲಸ ನಿಮ್ಮಂತೆ ಆಗುವುದಕ್ಕೆ ಮಾಟ ಮಂತ್ರದ ಸಮಸ್ಯೆಯಿಂದ ಮುಕ್ತಿ ಹಣಕಾಸಿನ ತೊಂದರೆ ಸಾಲ ಬಾಧೆ ಶತ್ರು ಬಾಧೆ ಸತಿಪತಿ ಕಲಹ ಪ್ರೇಮದಲ್ಲಿ ನಂಬಿ ಮೋಸ ಇನ್ನೂ ಅನೇಕ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಸಿದ್ಧಿಸಿಕೊಡುತ್ತಾರೆ ಹಿಂದೆ ಕರೆ ಮಾಡಿ ಒಂಬತ್ತು ಒಂಬತ್ತು ಸೊನ್ನೆ ಒಂದು ಒಂದು ಎಂಟು ಸೊನ್ನೆ ಆರು ಐದು ಎರಡು